ಮನೆಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಒಂದು ವೀಕೆಂಡ್ ಸ್ನ್ಯಾಕು, ಸೂಜಿ ಮೆದು ವಡಾ, ರವೆದು ಮೆದು ವಡಾ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ರೆಸಿಪಿನ ತಗೊಂಡ್ಬಂದು. ನನ್ನ ಚಾನಲ್ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ಆಗ ನಾನು ಹಾಕಿರುವಂಥ ರೆಸಿಪಿಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರ್ತದೆ. ನೀವೇ ಮೊದಲು ರೆಸಿಪಿಗಳನ್ನು ನೋಡ್ಬೋದು. ಮತ್ತು ಈ ರೆಸಿಪಿ ಅಂತೂ, ಈ ವಡೆ ಅಂತೂ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಸಾಧಾರಣ 4 ರಿಂದ 5 ಗಂಟೆ ತನಕ ಇದು ಕ್ರಿಸ್ಪಿ ಉಳಿತದೆ. ನಮ್ಮದು ಉದ್ದಿನದು ಮೆದು ವಡೆ ಅಷ್ಟು ಹೊತ್ತು ಕ್ರಿಸ್ಪಿ ಉಳಿಯೋದೇ ಇಲ್ಲ, ಅದು ತುಂಬ ಎಣ್ಣೆನೂ ಎಳ್ಕೊಂಡ್ಬಿಟ್ಟು ಒಂಥರ ಮೆದು ಆಗಿಬಿಡುತ್ತೆ. ಈಗ ಏನೆಲ್ಲ ಬೇಕಂತ ನೋಡೋಣ. ಇದಕ್ಕೆ ಹಸಿರು ಮೆಣಸಿನಕಾಯಿ ಕಟ್ ಮಾಡಿರೋದು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಕ್ರಷ್ ಮಾಡಿರೋದು, ಜೀರಿಗೆ, ಮತ್ತು ಸೂಜಿ, ಫೈನ್ ಸೂಜಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಲಿಂಬೆಹಣ್ಣಿನ ರಸ. ಈಗ ಒಂದು ದಪ್ಪ ತಳದ ಪ್ಯಾನನ್ನು ಇಟ್ಕೊಳ್ಳಿ. ಇದೇ ಅಮೆಝಾನ್ ಕಪ್ಪಿನಿಂದ ನಾನು ಎಲ್ಲ ಮೆಜರ್ಮೆಂಟ್ ಹಾಕಿದ್ದೀನಿ. ಅದರಲ್ಲಿ 2 ಕಪ್ಪು ನೀರು ಹಾಕ್ಕೊಳ್ಳಿ, ಮತ್ತು ಬಿಸಿ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ ಬಿಸಿ ಮಾಡಿ. ಅದಕ್ಕೆ 1/2 ಟೀಸ್ಪೂನು ಉಪ್ಪು ಹಾಕಿ, ಹಾಗೆಯೇ 1 ಟೀಸ್ಪೂನು ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಮತ್ತು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕುದಿಸಿ. ಈಗ ನೋಡಿ ನೀರು ಕುದಿತಾ ಇದೆ, ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಎಣ್ಣೆ ಆ ಉಪ್ಪು ಕರೆಕ್ಟಾಗಿ ನೀರಿಗೆ ಪೂರ್ತಿ ತಾಗಲಿ. ಈಗ ನಾವು ತಗೊಂಡಿದ್ದು ಚಿರೋಟಿ ರವೆ ಇದೆಯಲ್ಲ, 1.5 ಕಪ್ಪು, ಫ್ಲೇಮ್ ಲೋ ಮಾಡಿಬಿಟ್ಟು ಅದನ್ನ ಮೆತ್ತಗೆ ಹಾಕಿ, ಲಂಪ್ಸ್ ಅಂದರೆ ಗಂಟುಗಳಾಗಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮೆತ್ತಗೆ ಹಾಕ್ಕೊಳ್ಳಿ, ಒಂದೇ ಸತಿ ಸುರಿಬೇಡಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ, ಒಂದು ಚೂರು ಗಂಟುಗಳಾಗಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ಫುಲ್ಲು ಹಾಕಿದರೆ ರವೆ ಫುಲ್ ನೀರು ಹಾಕಿ, ನೀವು ಲೆವಲಾಗಿ ರವೆ ಹಾಕಿದರೆ ಲೆವಲಾಗಿ ಹಾಕಿ ನೀರು. ಈಗ ನೋಡಿ ಎಲ್ಲ ಒಟ್ಟಿಗೆ ಆಯಿತು, ಹೌದಾ, ಮಿಕ್ಸು ಒಟ್ಟಿಗೆ ಬಂತು ಅಂದರೆ ಕರೆಕ್ಟಾಗಿದೆ ನೀರು ಹಾಕಿದ್ದು ನಾವು ರವೆಗೆ. ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 2 ನಿಮಿಷದ ತನಕ ಕುಕ್ ಮಾಡಿ, ಅಂದರೆ ಬೇಯಿಸಿ. ಈಗ ನೋಡಿ ಅದಕ್ಕೆ ತಾಗಿದ್ದಂತಹ ಇದು ಸ್ಟೀಮ್ ಎಲ್ಲ ಅದರಲ್ಲೇ ಬೀಳಲಿ, ಯಾಕಂದರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದರೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಮತ್ತು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ, ಎಲ್ಲ ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ, ಒಂದು ದೊಡ್ಡ ಮುದ್ದೆ ಆದಾಗ ಆಯಿತು, ಹೌದಾ. ಮತ್ತು ಮಿಕ್ಸು ಇವಾಗ ಪ್ಯಾನ್ನ ಬಿಡಲಿಕ್ಕೆ ಶುರು ಆಯಿತು. ಮಿಕ್ಸ್ ಪ್ಯಾನ್ ಬಿಟ್ಟರೆ ಅದು ಕರೆಕ್ಟಾಗಿದೆ ಅಂತ, ಬೆಂದಿದೆ ಅಂತ. ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಒಂದು ಮುದ್ದೆ ಆಗಿ ಬಂದುಬಿಡ್ತು, ಹೌದಾ, ಆ ಥರ ಆಗಬೇಕು. ಈಗ ಅದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಫ್ರೆಶ್ಶಾಗಿ ರಫ್ಫಾಗಿ ಪೌಡ್ರ್ ಮಾಡಿರುವಂತಹ ಕರಿಮೆಣಸು ಹಾಕ್ಕೊಳ್ಳಿ, 2 ಹಸಿಮೆಣಸಿನಕಾಯಿ ನಾನು ಹಾಕಿದ್ದೀನಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, 3 ಟೇಯಿಂದ 4 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ಹಾಗೆಯೇ 2 ಟೀಸ್ಪೂನು ಸಣ್ಣ ಕಟ್ ಮಾಡಿರುವಂಥ ಫ್ರೆಶ್ಶಾಗಿರೋದು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಹಾಗೆ 1/2 ಲಿಂಬೆಹಣ್ಣಂದು ಜ್ಯೂಸ್ ಹಾಕಿದ್ದೀನಿ ನಾನು, ಅಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ, ಬಿಸಿ ಇರಬೇಕಾದ್ರೆ ಮಿಕ್ಸ್ ಮಾಡಬೇಕದು, ಆವಾಗ ಸೇರು ಬರುತ್ತೆ ಚೆನ್ನಾಗಿ, ಮತ್ತು ಅದರದ್ದು ಪರಿಮಳ ಎಲ್ಲ ಬಿಡುತ್ತೆ. ಅದಕ್ಕೆ ಈಗ ಚೆನ್ನಾಗಿ ನಾದ್ಕೊಳ್ಳಿ, ಹಿಟ್ಟನ್ನ ನಾದ್ಕೊಂಡು 1 ಲಿಂಬೆಹಣ್ಣಿಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದ್ದು ಗುಳಿಗೆ ಮಾಡ್ಕೊಳ್ಳಿ ರೌಂಡಾಗಿ, ಅದನ್ನು ನಿಮ್ಮ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಮಾಡ್ಕೊಳ್ಳಿ, ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಹಾಕಿ ಮಧ್ಯದಲ್ಲಿ ಒಂದು ತೂತ್ ಮಾಡ್ಕೊಳ್ಳಿ, ಡೆಂಟ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಕರೆಕ್ಟಾಗಿ ಫ್ಲ್ಯಾಟನ್ ಮಾಡಿಬಿಟ್ಟು ಶೇಪ್ ಮಾಡಿ. ಈಗ ಇದು ನಾವು ರೆಡಿ ಟು ಫ್ರೈ, ಅಂದರೆ ನಾವು ಕರೀಲಿಕ್ಕೆ ರೆಡಿ ಆಗಿರೋದಂಥ ಮೆದು ವಡ, ಅದನ್ನು ಪ್ಲೇಟಲ್ಲಿ ಇಟ್ಕೊಳ್ಳಿ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನು, ಆಲ್ರೆಡಿ ಕಾಯ್ತಾ ಬಂದಿದೆ, ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿ. ಕಾದ್ಮೇಲೆ ನಾವು ಮಾಡಿಟ್ಕೊಂಡಿರೋದು ಮಾಡಿಟ್ಕೊಂಡಿದ್ದೀವಲ್ಲ ಆ ವಡಾನ ಬಿಡಿ, ಮೆದು ವಡಾನ ಬಿಡಿ, ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಬಿಡಿ, ಓವರ್ ಫ್ಲೋಡ್ ಮಾಡಬೇಡಿ. ಇದರಲ್ಲಿ ಈ ಮೆಜರ್ಮೆಂಟ್ನಲ್ಲಿ ನಿಮ್ಗೆ 15 ವಡೆ ಆಗುತ್ತೆ, 12 15, ನೀವು ಎಷ್ಟು ದೊಡ್ಡದು ಚಿಕ್ಕದು ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫರ್ಮ್ ಆಗಿದೆ ಅಂತ ಗೊತ್ತಾದರೆ ನೀವು ಫ್ಲಿಪ್ ಮಾಡ್ಬೋದು. ಒಂದೊಂದು ಬ್ಯಾಚ್ ಕರೀಲಿಕ್ಕೆ 3 ರಿಂದ 4 ನಿಮಿಷ ಹಿಡಿಯುತ್ತೆ. ಹೈ ಫ್ಲೇಮಲ್ಲಿ ಕರಿಬೇಡಿ, ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಕರೆದ್ರೆ ಚೆನ್ನಾಗಿ ಒಳಗೆ ಸಹ ಒಂಥರ ಟೊಳ್ಳಾಗಿ ತುಂಬ ಚೆನ್ನಾಗಾಗಿ ಬರುತ್ತೆ. ಇವಾಗ ಎಕ್ಸ್ಟ್ರಾ ಎಣ್ಣೆ ಇರೋದನ್ನೆಲ್ಲ ಸ್ಲೈಡ್ ಮಾಡ್ಕೊಳ್ಳಿ,
ಎಕ್ಸ್ಟ್ರಾ ಎಣ್ಣೆ ಇರೋದನ್ನೆಲ್ಲ ಡ್ರೈನ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಯಿತು, ಫ್ರೈ ಆಯಿತು, ಚೆನ್ನಾಗಿ ಕ್ರಿಸ್ಪಿ ಆಯಿತು. ಈಗ ನೋಡಿ, ಎಲ್ಲ ಕೊಲಂಡರಿಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಈ ವಡೆ ಹಾಗೆ ಕೂಡ ಎಂಜಾಯ್ ಮಾಡ್ಬೋದು, ಕುರುಮ್ ಕುರುಮ್ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ನಾನು ಈ ವಡೆನ ಟೊಮೆಟೊ ಕೆಚ್ಚಪ್ಪು ಮತ್ತು ಕೊಬ್ಬರಿ ಚಟ್ನಿ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಡೆನ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಪೊಳ್ಳು. ಹಾಂ, ಎಷ್ಟು ಚೆನ್ನಾಗಾಗಿದೆ ನೋಡಿ.